ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಕೆಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನ್ ರಚನಿ, ಅಂದ ಹಾಗೆ ಕಿಚ್ಚ ಸುದೀಪ್ ಅವರು ಐಷಾರಾಮಿ ಕಾರು ಬಿಟ್ಟು ಫಾರ್ ಎ ಚೈಂಡ್ ಸೈಕಲ್ ಸವಾರಿ ಮಾಡ್ತಾ ಶೂಟಿಂಗ್ ಸೆಟ್ಗೆ ಹೋಗಿದ್ದಾರೆ. ಈ ಕುರಿತ ಒಂದು ಸ್ಮಾಲ್ ಸ್ಟೋರಿ ಅಲ್ಲಿದೆ. ನೋಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಆಮೇಲೆ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ಕಿಚ್ಚ ಸುದೀಪ್ ನಟನೆಯ ಕೋಟಿಗೊಬ್ಬ ಮೂರು ಸಿನಿಮಾದ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೀತಾ ಇದ್ದು, ಹೀಗಾಗಿ ಕಿಚ್ಚ ಸುದೀಪ್ ಅವರು ರಾಜ್ಕುಮಾರ್ ರಸ್ತೆಯಲ್ಲಿರೋ ಶಟಾನ್ ಹೋಟೆಲ್ನಿಂದ ಸೈಕಲ್ನಲ್ಲಿ ಕಂಠೀರವ ಸ್ಟುಡಿಯೋಗೆ ಬಂದಿದ್ದಾರೆ. ಸುದೀಪ್ ಜನರ ನಡುವೆ ಸೈಕಲ್ ಸವಾರಿ ಮಾಡಿದ್ದಾರೆ, ಆದರೆ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡ ಕಾರಣ ಯಾರ ಕಣ್ಣಿಗೂ ಕೂಡ ಬಿದ್ದಿಲ್ಲ. ಸಾಮಾನ್ಯವಾಗಿ ಸ್ಟಾರ್ ನಟ ನಟಿಯರು ಶೂಟಿಂಗ್ ಸೆಟ್ಗೆ ದುಬಾರಿ ಕಾರ್ನಲ್ಲಿ ಬರ್ತಾರೆ, ಆದರೆ ಈ ಬಾರಿ ಕಿಚ್ಚ ಸುದೀಪ್ ಅವರು ಸೈಕಲ್ ಏರಿ ಶೂಟಿಂಗ್ ಸೆಟ್ಗೆ ಹೋಗಿದ್ದು ವಿಶೇಷ. ಏನು, ಸುದೀಪ್ ತಾವು ಸೈಕಲ್ ಸವಾರಿ ಮಾಡಿರೋ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ನಿಮ್ಮ ಜೀವನಕ್ಕೆ ನೀವು ಹತ್ತಿರವಾಗಿರಿ ಅಂತ ಬರೆದುಕೊಂಡಿದ್ದಾರೆ. ಬೆಂಗಳೂರಿನ ಬೆಳ್ಳಂಬೆಳಗ್ಗೆಯ ಚಳಿಯ ನಡುವೆ ಸುದೀಪ್ ಸೈಕಲ್ ಸವಾರಿಗೆ ಅಭಿಮಾನಿಗಳು ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೋಟಿಗೊಬ್ಬ ಮೂರು ಸಿನಿಮಾವನ್ನ ಶಿವಕಾರ್ತಿಕ್ ನಿರ್ದೇಶನ ಮಾಡ್ತಾ ಇದ್ದು, ರಾಕ್ಲೈನ್ ಪ್ರೊಡಕ್ಷನ್ ಅಡಿಯಲ್ಲಿ ಸೂರಪ್ಪ ಬಾಬು ಹಾಗೂ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡ್ತಿದ್ದಾರೆ. ಈ ಚಿತ್ರದಲ್ಲಿ ಸುದೀಪ್ಗೆ ಮಡೋನಾ ಸೆಬಾಸ್ಟಿಯನ್ ಹಾಗೂ ಶ್ರದ್ಧಾ ದಾಸ್ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇವರ ಜೊತೆಗೆ ರವಿಶಂಕರ್ ಮತ್ತು ಹಫ್ದಾಬ್ ಶಿವದಾಸಿನಿ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ಅಂದ್ಹಾಗೆ ಇನ್ನು ಮುಂದೆ ಪಕ್ಕದಲ್ಲಿ ಯಾರು ಸೈಕಲ್ ಅಲ್ಲಿ ಹೋಗ್ತಿದ್ರೆ ಅಭಿಮಾನಿಗಳೆಲ್ಲ ಫುಲ್ ಅಲರ್ಟ್ ಅಲ್ಲಿ ಇರ್ತಾರೆ. ಏನಂತೀರಾ ಫ್ರೆಂಡ್ಸ್? ಮಸ್ತ್ ಮಾಡ್ತಿ ಕಮೆಂಟ್ ಬಾಕ್ಸಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ತಪ್ಪದೆ ವಿಡಿಯೋಗೆ ನಂದು ಲೈಕ್ ಕೊಟ್ಟು ಆದಷ್ಟೇ ಸುದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.